2023 चुनाव के अखाड़ सिद्धवाता है। बेंगलूरु सुत्तमुत्त साकष्टु क्षेत्रगळु सेरिदंते बिरुसिन चटुवटिकेगळु शुरुवागिदे। विशेषवागि बेंगलूरिन मग्गलल्ले इरुवंतह कनकपुर विधानसभा क्षेत्र केपीसीसी अध्यक्ष डीके शिवकुमार प्रतिनिधिसुतिरुवंत क्षेत्र कूड हौदु। ಹಾಗಾದ್ರೆ ಈ ಬಾರಿ ಕನಕಪುರದಲ್ಲಿ ಜನ ಏನಂತಾರೆ? ಡಿಕೆ ಶಿವಕುಮಾರ್ ಕಡೆಗೆ ಒಲವಿಟ್ಕೊಂಡಿದ್ದಾರಾ ಅಥವಾ ಬದಲಾವಣೆ ಬಯಸಿದ್ದಾರಾ ಗೊತ್ತಿಲ್ಲ ಜನ ಏನಂತಾರೆ ಅನ್ನುವಂತದ್ದು। ಹಾಗಾಗಿ ಕನಕಪುರದಲ್ಲಿ ಪಬ್ಲಿಕ್ ಟಿವಿಯ ಬುಲೆಟ್ ರಿಪೋರ್ಟ್ ರೌಂಡ್ ಶುರುವಾಗಿದೆ ಇವತ್ತು। ಅಲ್ಲಿ ನಾನು ಜನರ ಬಳಿಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನು ಕಲೆಕ್ಟ್ ಮಾಡುವ ಪ್ರಯತ್ನವನ್ನ ಮಾಡ್ತೀನಿ। ನೋಡೋಣ ಬನ್ನಿ ಕನಕಪುರದ ಜನ ಈ ಬಾರಿ ಯಾರಿಗೆ ಜೈ ಅಂತಾರೆ ಅನ್ನೋದನ್ನ। पब्लिक टीवी बुलेट समीक्षे नानी कनकपुर कनकपुर टाउन बेरे बेरे भाग के हमले हरटिवंतु नन मार्केट कूड़ा बंदी मार्केटली साकु जन इतर सर नमस्ते हेगे सर यह बारी इलेक्शन ट्रेंड इलेक्शन ट्रेंड अरे कनकपुर डीके शिवकुमार डीके शिवकुमार फैटिवा फैट यारू इला यार मत एदरा यार बंद अस्े आगो नहीं मैडम ना अद्ती सर नम्बर चेना अनुकूल ऐन अनुकूल तुम चेना कांग्रेस जेडीएस के फाइट है डीके शिवकुमार बरतर अंतर जो बीजेपी गोतिल अंत नोड़ बेरे बेरे इन जनर मतडसोण सर हेगे सर यह बारी कनकपुर इलेक्शन सर 540 है सर यारे डीके सर डीके कुमार स्वामी इबू है नम क्षेत्र में डीके शिवकुमार बिट्रे इन ये क्षेत्र बर हाँ इले जे डी एस स्ट्रांग अस्टन सर जे डी एस अस्ट बरदी बरदे ನಮ್ಮ ಡಿಕೆ ಶಿವಕುಮಾರ್ ಅವರೇ ಅವರದೇ ಬರೋದು ಓಕೆ ಬಿಜೆಪಿ ಬಿಜೆಪಿ ನಮಗೆ ಅಷ್ಟೊಂದು ಇದಿಲ್ಲ ಸರ್ ನಮಗೆ ಇಲ್ಲಿ ಬರೋದು ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ಬರೋದು ನಮ್ಮ ಡಿಕೆ ಶಿವಕುಮಾರ್ ಅವರೇ ಈ ಸಲ ಏನು ಬದಲಾವಣೆ ಏನು ಆಗಲ್ಲ ಈ ಬದಲಾವಣೆ ಆಗಲ್ಲ ಸರ್ ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಕ್ಷೇತ್ರದಲ್ಲಿ ಆಗಲಿ ನಮ್ಮ ಸಾತ್ನ ಕ್ಷೇತ್ರದಲ್ಲಿ ಯಾವುದೇ ಆಗಲಿ ಕಾಂಗ್ರೆಸ್ಸೇ ಬರೋದು ಸರ್ ಹೇಗಿದೆ ಮಾ ಕನಕಪುರದ ಎಲೆಕ್ಷನ್ ಈ ಬಾರಿ ಎಲೆಕ್ಷನ್ ಗೊತ್ತಿಲ್ಲ ಸರ್ ಎಲೆಕ್ಷನ್ ಯಾವ ತರ ನಡೆಯುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಬರೋದು ಡಿಕೆನೇ ಡಿಕೆನೇ ಬರೋದು ಬೇರೆ ಯಾಕಿಲ್ಲ ಒಟ್ಟಿನಲ್ಲಿ ಏನಲ್ಲಿ ಕೆಲಸ ಕಾರ್ಯಗಳು ಯಾರು ಸರಿ ಮಾಡಲ್ಲ ಇವರು ಸ್ವಲ್ಪ ಜವಾಬ್ದಾರಿ ತಗೊಂಡು ಮಾಡ್ತಾರೆ ಅದರಿಂದ ಜನ ಇವರನ್ನೇ ಗೆಲ್ಲಿಸಬೇಕು ಅನ್ನೋದು ಉದ್ದೇಶ ಬಿಜೆಪಿ ನೂ ಇಲ್ಲ ಜೆಡಿಎಸ್ ಸ್ಟ್ರಾಂಗ್ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು ಆದರೆ ಬರೋದು ಮಾತ್ರ ಡಿಕೆ ಶಿವಕುಮಾರ್ ಕೆಲವರು ನಾವು ಯಾವ ಕೆಲಸಕ್ಕೆ ಹೋಗದೇ ಇದ್ದರೂ ಬೇರೆ ಹೋದರಿಗೆ ಕೂಡ ಖಂಡಿತ ಮಾಡ್ಕೊಡ್ತಾರೆ ಅವರು ಅನ್ನುವಂತ ಮಾತು ಹೇಳ್ತಿದ್ರು ನೋಡಣ ಅಮ್ಮ ನಮಸ್ಕಾರ ಹೇಗಿದೆ ಅಮ್ಮ ಎಲೆಕ್ಷನ್ ಕನಕಪುರದಲ್ಲಿ ಚೆನ್ನಾಗಿ ನಡೀತಾ ಇದೆ ಡಿಕೆ ಅವರದು ಈ ಸತ್ತು ಅವರೇ ಬರಲಿ ಅಂತ ಕೇಳ್ಕೊತಾ ಇದ್ದೀವಿ ಯಾಕೆ ಅವರು ಕೇಳ್ಕೊಳ್ತೀರಿ ನೀವು ಎಲ್ಲ ಉಪಕಾರ ಮಾಡವರ ನಮಗೆ ಅನ್ನದ ದಾರಿ ತೋರಿಸವರೆ ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇದ್ದೀವಿ ಹೇಗಿದೆ ಅಮ್ಮ ಎಲೆಕ್ಷನ್ ಈ ಬಾರಿ ಎಲೆಕ್ಷನ್ ನಡೆಯತಾ ಇದೆ ಚೆನ್ನಾಗಿನೇ ಯಾರ ಕಡೆ ಒಲವು ಇದೆ ಡಿಕೆ ಅವರ ಕಡೆನೇ ಡಿಕೆ ಅವರ ಕಡೆನೇ ಬೇರೆ ಯಾರು ಇಲ್ಲವಾ ಇಲ್ಲಿ ಇದ್ದರೋ ಏನೋ ನಮಗೆ ಅದು ಗೊತ್ತಿಲ್ಲ ನಾವು ಬೆಳಗ್ಗೆ ಬಂದ್ರೆ ಸಂಜೆ ಹೋಗ್ತೀವಿ ಮನೆಗೆ ಆದರೂ ಡಿಕೆ ಅವರಿಗೆ ನಮ್ಮ ಊಟ ಓಕೆ ನಿಮಗೆ ಅನುಕೂಲ ಆಗಿದೆ ಅನುಕೂಲ ಆಗಿದೆ ಮಾರ್ಕೆಟ್ ಎಲ್ಲ ಕಟ್ಸ್ಕೊಟ್ಟವರೆ ಎಲ್ಲ ಮಾಡಿ ಹೇಗಿದೆಯಮ್ಮ ಇಲ್ಲಿ ಎಲೆಕ್ಷನ್ ಈ ಬಾರಿ ಕನಕಪುರದಲ್ಲಿ ಕನಕಪುರದಲ್ಲಿ ಡಿಕೆ ಅವರದೆ ನಡೆಯದು ಇಲ್ಲಿ ಅವರೇ ಇಲ್ಲಿ ಎಲ್ಲ ನಡೆಯದು ಅಲ್ಲ ಬೇರೆ ಯಾರು ಇಲ್ವಾ ಬೇರೆ ಯಾರು ಇಲ್ಲಿ ಬರಲ್ವಲ್ಲ ಇವರು ತಾನೇ ಇಲ್ಲಿ ಓಡಾಡೋರು ಹೇಗಿದೆಯಮ್ಮ ಕನಕಪುರ ಎಲೆಕ್ಷನ್ ಚೆನ್ನಾಗೈತೆ ಸರ್ ಯಾರಿಗೆ ಡಿಕೆ ಸಾಹೇಬರಿಗೆ ಡಿಕೆ ಸಾಹೇಬರು ಬಿಟ್ಟು ಬೇರೆ ಅವರಿಗೆ ಇನ್ನ ಯಾರಿಗೂ ಇಲ್ಲ ಸರ್ ಅವರಿಗೇನೆ ಅವರೆಲ್ಲ ಅನುಕೂಲ ಚೆನ್ನಾಗಿ ಮಾಡ್ಕೊಟ್ಟವರೆ ನಮಗೆ ಅಂಗಡಿ ಇರಲಿಲ್ಲ ಫುಟ್ಪಾತ್ರ ಕೂತಿದ್ವು ಮಳೆಲೆಲ್ಲ ನೆನ್ಕೊಂಡು ಬಿಸ್ತಲೆಲ್ಲ ಚೆನ್ನಾಗಿ ಮಾಡ್ಕೊಟ್ಟವರೆ ಮನೆಗಳೆಲ್ಲ ಮಾಡ್ಕೊಟ್ಟವರೆ ಅನುಕೂಲ ಚೆನ್ನಾಗಿ ಮಾಡ್ಕೊಟ್ಟವರು ಅವರಿಗೆ ಓಟ್ ಸರ್ ಓಟ್ ಅವರಿಗೆ ಫಿಕ್ಸ್ ನಿಮ್ಮದು ನೀವೇನಂತೀರಮ್ಮ ನಿಮಗೆ ಏನು ಅನ್ಸುತ್ತೆ ನಮಗೂ ಅಷ್ಟೇ ಅಣ್ಣ ಅಂಗಡಿ ಚೆನ್ನಾಗಿ ಮಾಡ್ಕೊಟ್ಟವರೆ ನಾವು ಯಾವಾಗಿದ್ರು ಅವರಿಗೆ ಓಟ್ ದಳ ಇದೆಯಾ ಇಲ್ಲಿ ಇಲ್ಲ ಬಿಜೆಪಿ ಬಿಜೆಪಿ ಹೇಳಿಮ್ಮ ಹೇಗಿದೆ ಎಲೆಕ್ಷನ್ ಟ್ರೆಂಡ್ ಈ ಬಾರಿ ಸರ್ ಅವರು ಬಿಟ್ರೆ ಡಿಕೆ ಸರ್ ಬಿಟ್ರೆ ಇನ್ನು ಇಲ್ಲಿ ಮುಂದೆ ನಿಂತು ಓಡಾಡೋರು ಯಾರೂ ಇಲ್ಲ ನಮಗೆ ಅಂಗಡಿ ಅನುಕೂಲ ಮಾಡ್ಕೊಟ್ಟವರೆ ಮನೆಗಳು ಕಟ್ಟಿಸ್ಕೊಡ್ತಾವ್ರೆ ಅವ್ರ ವಿರುದ್ಧ ನಿಂತ್ಕೊಳ್ಳೋಕೆ ಯಾರ ಕೈಲೂ ಆಗೋದಿಲ್ಲ ನಮ್ಮ ಓಟ್ ಎಲ್ಲ ಅವರಿಗೆ ನಿಮ್ಮ ಓಟ್ ಎಲ್ಲ ಅವರಿಗೆ ಅವ್ರ ವಿರುದ್ಧ ನಿಲ್ಲಕ್ಕೆ ಆಗಲ್ಲ ಕನಕಪುರ ಬಂಡೆ ಅಲ್ಲ ಕನಕಪುರ ಬಂಡೆ ಅಂದ್ರೆ ಅವರೇ ಸರ್ ಬಂಡೆ ನಮಗೆ ಅವರೇ ಎಲ್ಲ ಬೆಂಬಲ ಎಲ್ಲ ನಮಗೆ ಅವರೇ ಮನೆ ಕಟ್ಟಿಸ್ಕೊಡ್ತಾವ್ರೆ ನಾವು ಬಡವರು ತುಂಬಾ ನಮಗೆ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಟ್ಟವ್ರೆ ನಮಗೆ ಅಷ್ಟು ಇಷ್ಟ ಸಹಾಯ ಮಾಡ್ತಾರೆ ನೀವು ಹೇಳೋ ಪ್ರಕಾರ ಬಂಡೆಗೆ ಡೈನಾಮೈಟ್ ಇಡೋರು ಯಾರು ಬಂದಿಲ್ಲ ಇನ್ನು ಯಾರು ಬರೋದು ಇಲ್ಲ ಕನಕಪುರದಲ್ಲಿ ಬಂಡೆನೇ ಜೈ ಸರ್ ಬಂಡೆನೇ ಗಟ್ಟಿ ಅವರೇ ಗಟ್ಟಿ ಅವರನ್ನ ವಡಿಕ್ ಯಾರ ಕೈಲೂ ಆಗಲ್ಲ ಸರ್ ಯಜಮಾನ್ರೆ ನಮಸ್ಕಾರ ಸರ್ ಹೇಗಿದೆ ಸರ್ ಈ ಬಾರಿ ಎಲೆಕ್ಷನ್ ಎಲೆಕ್ಷನ್ ಬಗ್ಗೆ ಮಾತಾಡುವಂಗೇ ಇಲ್ಲ ಬಂಡೆ ಚದ್ರಸವರು ಇನ್ನು ಯಾರು ಹುಟ್ಟಿಲ್ಲ ಊಟ ಬರೋದು ಇಲ್ಲ ಬಂಡೆಗೆ ಯಾರು ಡೈನಾಮೈಟ್ ಇಡಲ್ಲ ಯಾವುದೇ ಕಾರಣಕ್ಕೂ ಆಗಲ್ಲ ಇನ್ನು 10 ಬಾರಿ ಬಂದ್ರೂ ಬಂಡೆ ಅವರಿಗೆ ಶಕ್ತಿಪೀಠ ಕನಕಪುರ ಶಕ್ತಿಪೀಠ ಕಬ್ಬಾಳಮ್ಮ ಅವರಿಗೆ ಹೆಂಗೋ ನಮಗೆ ಶಕ್ತಿಪೀಠ ಕಬ್ಬಾಳಮ್ಮ ಹೆಂಗೋ ಅವರಿಗೆ ಶಕ್ತಿಪೀಠ ಕನಕಪುರ ಯಾವುದೇ ಕಾರಣಕ್ಕೂ ಚದ್ರಿಸೋಕೆ ಆಗಲ್ಲ
ಸರ್ ಒಂದು ನಿಮಿಷ ತಾವೇನಂತೀರಿ ಸರಿ ಬರೀ ಸರ್ ಫೈಟ್ ಆಗ್ಬೋದು ಈ ಸದೆ ಅದೇ ಸರ್ ನೋಡೋಣ ಎಲ್ಲರೂ ಇದು ಮಾಡ್ತಾ ಇದಾರೆ ನೋಡೋಣ ಎರಡು ಆಗ್ಬೋದು ಅಂತ ಫೈಟ್ ಇದೆ ಅರ್ಧ ಅರ್ಧ ಇದೆ ಯಾರೇ ಕ್ಯಾಂಡಿಡೇಟ್ ಆದ್ರೂ ಆಗುತ್ತಾ ಆಗ್ಬೋದು ಆಗ್ಬೋದು ಈ ಸದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇಲ್ವಾ ಇಲ್ಲ ಬಿಜೆಪಿ ಏನಿಲ್ಲ ಸರ್ ಬಿಜೆಪಿ ಈಗ ಒಂದ್ ಸ್ವಲ್ಪ ಇದಾಗಿದೆ ನೋಡೋಣ ಮುಂದೆ ನೋಡೋಣ ಈಗ ಜೆಡಿಎಸ್ ಅಲ್ಲಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಫೈಟ್ ಕೊಡ್ತಾರ ಅರ್ಧ ಬರುತ್ತೆ ಸರ್ ಅರ್ಧ ಓಟ್ ಬಂದೇ ಬರುತ್ತೆ ಅದೇ ಅಂತರ ಏನು ಇಲ್ಲ ಮಧ್ಯ ಒಂದ್ ಸ್ವಲ್ಪ ಇದ್ರಲ್ಲಿ ಗೆಲ್ಬಹುದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಫೈಟ್ ಆಗುತ್ತೆ ಅನ್ನುವಂತ ಅಭಿಪ್ರಾಯಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಪರವಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿದ್ರು ಕೂಡ ಮತ್ತೊಂದ್ ಕಡೆ ಇಲ್ಲ ಫೈಟ್ ಇದೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಫೈಟ್ ಇದೆ ಹಾಗಾಗಿ ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಒಳ್ಳೆ ಫೈಟ್ ಕೊಡ್ತಾರೆ ಜೆಡಿಎಸ್ ಇಂದ ಅನ್ನುವಂತ ಮಾತನ್ನ ಹೇಳ್ತಾರೆ ಹಾಗಾದ್ರೆ ನೋಡ ಇನ್ನು ಮತ್ತಷ್ಟು ಕಡೆ ಹೋಗೋಣ ಬೇರೆ ಬೇರೆ ಅಭಿಪ್ರಾಯನೂ ಕೂಡ ನಾವು ಸಂಗ್ರಹಿಸೋಣ ಬೇರೆ ಬೇರೆ ಜನರನ್ನ ಮಾತಾಡಿಸುವಂತ ಪ್ರಯತ್ನ ಯಜಮಾನ್ರೆ ನಮಸ್ಕಾರ ಈ ಬಾರಿ ಕನಕಪುರದಲ್ಲಿ ಚುನಾವಣೆ ಹೇಗಿದೆ ಚುನಾವಣೆ ಏನಂತ ಬಿಸಿ ಇಲ್ಲ ಒಲವು ಯಾರ ಕಡೆಗಿದೆ ಏ ಮೂರು ಕಡೆಗೆ ಹೋದೆ ಮೂರು ಕಡೆಗೆ ಯಾವ್ಯಾವ ಮೂರು ಕಡೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಮೂರು ಕಡೆನೂ ಇದೆ ಯಾರ್ಯಾರಿಗೆ ಫೈಟ್ ಆಗ್ಬೋದು ಜೆಡಿಎಸ್ ಕಾಂಗ್ರೆಸ್ ಫೈಟ್ ಅದೇ ಹೇಗಿದೆ ಸರ್ ಈ ಬಾರಿ ಎಲೆಕ್ಷನ್ ಈ ಬಾರಿ ಎಲೆಕ್ಷನ್ ನಮ್ಮ ಮನೆಯ ಡಿ ಕೆ ಶಿವಕುಮಾರ್ ಪರವಾಗಿ ಇದೆ ಅವ್ರು ಗೆಲ್ಲೋದು ಖಚಿತ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅದೇನೇನು ಸಂಶಯ ಏನಿಲ್ಲ ಫೈಟ್ ಇದೆಯಾ ಫೈಟ್ ಏನಿಲ್ಲ ನಕ್ಕ ನೋಕ್ ಫೈಟ್ ಏನಿಲ್ಲ ಡಿ ಕೆ ಶಿವಕುಮಾರ್ ಅವರು ವಿನ್ ಆಗೋದು ಎಲೆಕ್ಷನ್ ತುಂಬ ನಡೀತಾ ಇದೆ ಏನು ಫೈಟ್ ನಡೀತಾ ಇದೆ ಬಿಜೆಪಿ ಕಾಂಗ್ರೆಸ್ಸು ದಳ ಅಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲ ಇದೆ ಅಂತ ಹೇಗಿದೆ ಸರ್ ಈ ಸರಿ ಎಲೆಕ್ಷನ್ ಇಲ್ಲಿ ಇಲ್ಲಿ ಸರ್ ಎಲ್ಲ ಮೂರು ಪಕ್ಷನೂ ಇದೆ ಓಕೆ ಕಾಂಗ್ರೆಸ್ ಈ ಸತಿ ಜಾಸ್ತಿ ಜೆ ಡಿ ಎಸ್ ಬರೋ ಮೂಮೆಂಟ್ ಇದೆ ಬಿ ಜೆ ಪಿನೂ ಇದೆ ಇಲ್ಲಿ ಕಾಂಗ್ರೆಸ್ಸು ಅವ್ರ ಬಳ ಇದೆ ಈ ಸರಿ ಡಿ ಕೆ ಶಿವಕುಮಾರ್ ಫೈಟ್ ಆಗುತ್ತೆ ಹಾಗಾದ್ರೆ ಫೈಟ್ ಆಯ್ತು ಸರ್ ಫೈಟ್ ಯಾರಿಂದ ಫೈಟ್ ಇದೆ ಸರ್ ದಳದಿಂದ ಫೈಟ್ ಇದೆ ದಳದಿಂದ ಫೈಟ್ ಜನ ಈಗ ಕಾರ್ಯಕ್ರಮ ಪ್ರಕಾರ ನೋಡಿದ್ರಣ ಜೆ ಡಿ ಎಸ್ಸು ಒಂದು ಸ್ವಲ್ಪ ಮುಂಜಾನೆ ಬರೋ ಮೂಮೆಂಟ್ ಇದೆ ರೈತರಿಗೂ ತೊಂದರೆ ಕಾಪಾಟೆ ನೋಡೋಣ ಹಾಗೆ ಇನ್ನಷ್ಟು ಇನ್ನಷ್ಟು ಜನರನ್ನ ಮಾತಾಡಿಸೋಣ ಸರ್ ಬನ್ನಿ ಹೇಗಿದೆ ಸರ್ ಈ ಬಾರಿ ಎಲೆಕ್ಷನ್ ಎಲೆಕ್ಷನ್ ಈ ಬಾರಿ ಕನಕಪುರ ಡಿ ಕೆ ಶಿವಕುಮಾರ್ ಸರ್ ಡಿ ಕೆ ಶಿವಕುಮಾರ್ ಬೇರೆ ಎದುರಾಳಿಗಳು ಯಾರು ಯಾರು ಇಲ್ಲ ಸರ್ ಯಾಕೆ ಎಲ್ಲ ಇವರೇ ಸರ್ ಅದು ಚೆನ್ನಾಗಿ ಕೆಲಸ ಮಾಡೋರು ಆಟೋ ಚಾಲಕರುಗಳ ಕಡೆಗೂ ಕೂಡ ಹೋಗೋಣ ಆಟೋ ಚಾಲಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡೋಣ ಸರ್ ನಮಸ್ತೆ ಸರ್ ಹೇಗಿದೆ ಈ ಬಾರಿ ಎಲೆಕ್ಷನ್ ಡಿ ಕೆ ಶಿವಕುಮಾರ್ ಸರ್ ಯಾಕೆ ಡಿ ಕೆ ಶಿವಕುಮಾರ್ ನಮಗೆಲ್ಲ ಒಳ್ಳೆ ಕಾರ್ಯ ಮಾಡಿಕೊಟ್ಟಿದ್ದಾರೆ ಆದ್ರಿಂದ ಅವರೇನೆ ನಾವೆಲ್ಲ ಇದು ಮಾಡೋದು ಅವರಿಗೆ ಅವ್ರಿಗೆ ಬೇರೆ ಯಾರು ಫೈಟ್ ಇಲ್ವಾ ಫೈಟ್ ಇದ್ರೂ ಅವರೇ ಗೆಲ್ಲೋದು ತಾವೇನಂತೀರಿ ಸರ್ ಕಾಂಗ್ರೆಸ್ ಬರೋದು ಸರ್ ಇಲ್ಲಿ ಕಾಂಗ್ರೆಸ್ ಬರೋದು ಬೇರೆ ಯಾವ ಪಕ್ಷ ಬರಲ್ವಾ ಬೇರೆ ಯಾವುದೇ ಪಕ್ಷ ಇಲ್ವಾ ನಿಂತ್ಕೊಳ್ಳೋದು ಇಲ್ಲ ಕಾಂಪಿಟೇಷನ್ ಇಲ್ಲ ಸರ್ ಇಲ್ಲಿ ಕಾಂಪಿಟೇಷನ್ ಇಲ್ಲ ಒಂದು ಸೈಡ್ ಎಲೆಕ್ಷನ್ ಒಂದೇ ಸೈಡು ಯಾರು ನಿಂತ್ಕೊಂಡ್ರು ಯಾವುದೇ ಕಾರಣಕ್ಕೂ ಡಿ ಕೆ ಸಾಹೇಬ್ರೆ ಗೆಲ್ಲೋದು ಸೂರಿ ಸಾಹೇಬ್ರೆ ಗೆಲ್ಲೋದು ಕಾಂಪಿಟೇಷನ್ ಇಲ್ಲ ಸರ್ ಇಲ್ಲಿ ಕಾಂಪಿಟೇಷನ್ ಇಲ್ಲ ತಾವೇನಂತೀರಿ ಸರ್ ಸರ್ ಇಲ್ಲಿ ನೇರ ಏಕಾಏಕಿ ಇವ್ರು ಹೇಳ್ತಾರ ಇವ್ರು ಒಂದೇ ಸೈಡ್ ಕಾಂಪಿಟೇಷನ್ ಆಗೋದಿಲ್ಲ ಈ ಸರಿ ಈ ಸರಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿರ್ತದಿಂದ ಮೋದಿಯವರದ್ದು ವಿಕಾಸ ತಂತ್ರ ಇವತ್ತು ವರ್ಕೌಟ್ ಆಗುತ್ತೆ ಯುವ ಜನತೆಗೆ ಮೋದಿಯವರ ಆದರ್ಶ ಇವತ್ತೆಲ್ಲ ಪಾಲಿಸ್ತಾ ಇದ್ದಾರೆ ಆ ಕಾರಣದಿಂದ ಕಾಂಗ್ರೆಸ್ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಈಗ ನೋಡಿ ಸಾಲಕ್ಕೆ ನಮ್ಮ ರೈತರಿಗೆ ಒಂದು ಮಾರ್ಕೆಟ್ ಇತ್ತು ಇಲ್ಲಿ ಪಕ್ಕದಲ್ಲಿ ಆ ಮಾರ್ಕೆಟ್ ರೈತರು ಮಾರ್ಕೆಟ್ನ ತಗೊಂಡೋಗಿ ಅಲ್ಲಿ ದೂರ ಹಾಕ್ಬಿಟ್ಟಿದ್ದಾರೆ ಆ ದೂರ ಹಾಕಂದ್ರೆ ಈಗ ಆಲ್ಟ್ ಗಾಡಿಗಳಲ್ಲಿ ರೈತರೆಲ್ಲ ಒಂದು ತರಕಾರಿ ತಂದು ತರಕಾರಿ ತಂದು ಮಾರಾಟ ಮಾಡಿ ಅವರೇನು ಮತ್ತೆ ಅವ್ರು ಬೇಕಾದ ಸಾಮಾನು ತೊಗೊಂಡು ವಾಪಸ್ ಹೋಗ್ತಿದ್ರು ಇವತ್ತು ಮಾರ್ಕೆಟ್ ತೊಗೊಂಡೋಗಿ ದೂರ ಹಾಕಿರೋದ್ರಿಂದ ಆ ರೈತರು ಇಲ್ಲಿಂದ ಅಲ್ಲಿ ತೊಗೊಂಡೋಗೋಕ್ಕೆ ಒಂದು 200 ರೂಪಾಯಿ ಬೇಕು ಆಟೋ ಚಾರ್ಜ್ ಆ ಕಡೆ ತರೋದಕ್ಕೆ 200 ರೂಪಾಯಿ ಬೇಕು ಹಾಗಾಗಿ ರೈತನಿಗೆ ಈ ವ್ಯಾಪ್ತಿಯಲ್ಲಿ ತುಂಬ ತೊಂದರೆ ಆಗಿದೆ ರೈತರಿಗೆ ಅದು ಬೆಳೆದಂಥ ಸಾಮಾನುಗಳು ತೊಗೊಂಡು ಮಾರೋದಕ್ಕೆ ತುಂಬ ತೊಂದರೆ ಆಗಿದೆ ಅವ್ರದ್ದು ಹೈಟೆಕ್ ಮಾಡ್ತೀನಿ ಅಂತ ಹೋಗಿದ್ದಾರೆ ಹೈಟೆಕ್ ಹೋಗಿ ಮತ್ತು ಲೋಕಲ್ ಜನ ಈ ಸ್ಥಳೀಯವಾಗಿರುವಂಥವ್ರು ಮತ್ತು ಸಿಟಿಯವರೆಲ್ಲ ಬಂದು ತರಕಾರಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ರು ಅದು ಪರ್ಚೇಸ್ ಮಾಡ್ಕೊಳ್ಳೋಕೆ ಆಗಲ್ಲ ಆಟೋ ಚಾರ್ಜ್ 100 ರೂಪಾಯಿ ಕಟ್ಕೊಂಡು ಹೋಗಬೇಕು ಇದು ಸಾಮಾನ್ಯ ಜನಗಳು ಇವ್ರು ಮಾಡಿರುವಂಥ ಕಾರ್ಯಕ್ರಮಗಳು ಸಾಮಾನ್ಯ ಜನಗಳಂತ ಮಾಡ್ತಾ ಇರ್ತಾ ಅದು ಕೈಗೆಟಕ್ತಾ ಇಲ್ಲ ಹೈಟೆಕ್ ಬಸ್ ಸ್ಟ್ಯಾಂಡ್ ಅಂತ ಮಾಡ್ತಾ ಇದ್ರೆ ಸಂತೋಷ್ ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಹೈಟೆಕ್ ಬಸ್ ಸ್ಟ್ಯಾಂಡ್
ಮಾಡಿ ಈ ಸಾಮಾನ್ಯ ನಮ್ಮ ತಾಲೂಕಿನ ಜನತೆ ರೈತ ಈಗ ಆಲ್ರೆಡಿ ನಮ್ಮ ಕನಕಪುರ ತಾಲೂಕನ್ನೇ ಗುಡ್ಗಾಡು ಪ್ರದೇಶ ಮತ್ತು ಬಯಲುಸೀಮೆ ಪ್ರದೇಶದಲ್ಲಿ ಆಗಿದೆ. ಬಯಲುಸೀಮೆ ಪ್ರದೇಶ ಆದ್ರೂ ಕೂಡ ಈಗ ನಮಗೆ ತಾಲೂಕು ಎಲ್ಲ ಹಳ್ಳಿಗಳು ಹಳ್ಳಿಗಳು ಕೂಡಿರುವಂಥ ಪ್ರದೇಶ ಆಗಿದೆ ಇದು. ಈಗ ಸಿಟಿಯಲ್ಲಂತೆಲ್ಲ ಹೈಟೆಕ್ ಬಸ್ ಸ್ಟ್ಯಾಂಡ್ ಬರಲಿ ಬಂದಿದ್ರು ಕೂಡ ಈ ಬಸ್ ಸ್ಟ್ಯಾಂಡ್ ಈಗ ನಗರಸಭೆ ಬಿಲ್ಡಿಂಗ್ ಹೊಡೆದಾಕಿ ಹೊಸ ಬಿಲ್ಡಿಂಗ್ ಕಟ್ಟಿದ್ರು ತಾಲೂಕು ಪಂಚಾಯತ್ ಡಿ ಕೆ ಶಿವಕುಮಾರ್ ಒಂದು ರೀತಿಗೆ ರೈತರಿಗೆ ಸ್ಪಂದಿಸ್ತಾ ಇಲ್ಲ. ಓಕೆ, ತಾವೇನು ಹೇಳ್ತೀರಿ ಸರ್ ಈ ಬಾರಿ ಸರ್ ಈ ಬಾರಿ ಎಲೆಕ್ಷನ್ ಟಫ್ ಆಗ್ಬೋದು ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಟಫ್ ಆಗುತ್ತೆ ಟಫ್ ಆಗ್ಬೋದು. ಯಾರಿಂದ ಫೈಟ್ ಆಗುತ್ತೆ? ಯಾರು ದಳದಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಟಫ್ ಆಗುತ್ತೆ. ಯಾಕೆ ಟಫ್ ಆಗುತ್ತೆ ಅದು ಸರ್? ಇಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ಏನಂದ್ರೆ ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಮಕ್ಕಳುಗಳ ಎಜುಕೇಶನ್ಗೆ ಒಳ್ಳೆ ಸ್ಕೂಲು ಒಳ್ಳೆ ಕಾಲೇಜ್ ಇಲ್ಲ, ಒಂದು ಒಳ್ಳೆ ಹಾಸ್ಪಿಟಲ್ ಇಲ್ಲ. ಏನಾದ್ರು ಒಂದು ಹೆಚ್ಚು ಕಮ್ಮಿ ಆದರೆ ಇಲ್ಲಿಂದ ಬೆಂಗಳೂರು ತಗೊಂಡು ಹೋಗೋದಕ್ಕೇನೆ ಅರ್ಧ ದಾರಿಲೇ ಸುತ್ತೋಗ್ಬಿಡ್ತಾರೆ. ಒಂದು ಒಳ್ಳೆ ರೋಡ್ ಇಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಒಂದು ಒಳ್ಳೆ ರೋಡ್ ಜನ ಕೇಳೋದೇನು ಅಂದರೆ ಒಳ್ಳೆ ಎಜುಕೇಷನು ಮಕ್ಕಳಿಗೆ, ಒಂದು ಒಳ್ಳೆ ಸ್ಕೂಲು ಕಾಲೇಜು ಮತ್ತು ಒಂದು ಹಾಸ್ಪಿಟ್ಲು, ಓಡಾಡೋಕ್ಕೆ ಒಂದು ಒಳ್ಳೆ ರೋಡು. ನೀವೇ ನೋಡಿದ್ದೀರಾ ಹೆಂಗಿದೆ ಕನಕಪುರ ಟು ಬೆಂಗಳೂರು ರೋಡ್ ಯಾವ ರೀತಿ ಇದೆ. ನಾವು ತಗೊಂಡು ಹೋಗೋಷ್ಟರಲ್ಲೇ ಅರ್ಧ ದಾರಿಲಿ ಎಷ್ಟೋ ಜನ ಸೊತಾಗ್ಬಿಟ್ಟಿದ್ದಾರೆ, ಗಾಡೀಲಿ ಸೊತಾಗಿದ್ದಾರೆ ಸರ್. ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಇವು, ಯಾವುದೋ ಒಂದು ಫಂಕ್ಷನ್ ಮಾಡೋ ಅಥವಾ ಒಂದು ಪಾರ್ಕ್ ಮಾಡಿಬಿಟ್ಟು ಇರು ಬಿಲ್ಡಿಂಗ್ನ ಹೊಡೆದಾಕ್ಬಿಟ್ರೆ ಅಭಿವೃದ್ಧಿ ಅಲ್ಲ ಅದು. ಸರ್ ತಾವು ಮಾತಾಡ್ತೀರಾ ಹೇಳಿ ಸರ್ ಏನು? ಸರ್ ಈ ಸಲ ಫೈಟ್ ಬರ್ಬೋದು, ಒಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆ. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರೋಗಂಟ ಇಲ್ಲಿ ಅವ್ರನ್ನ ಸೋಲ್ಸೋ ಸ್ವಲ್ಪ ಕಷ್ಟ ಇದೆ. ಜೆ ಡಿ ಎಸ್ ಇಂದ ಏನಾದ್ರು ಟಫ್ ಕ್ಯಾಂಡಿಡೇಟ್ ಹಾಕಿದ್ರೆ ಟಫ್ ಆಗ್ಬೋದು ಫೈಟು. ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ರೆ ಜೆ ಡಿ ಎಸ್ ಫೈಟ್ ಕೊಡ್ತಾರೆ. ಫೈಟ್ ಕೊಡ್ತಾರೆ, ಗೆಲ್ಲಕ್ಕಂತೂ ಆಗಲ್ಲ, ಫೈಟ್ ಕೊಡ್ತಾರೆ ಸರ್. ಫೈಟ್ ಕೊಡ್ತಾರೆ ನಮ್ಮನ್ನು. ಸರ್ ತಾವೇನಂತೀರಿ ಸರ್ ಯಜಮಾನ್? ಯಾರು ನಾವೇನು ಹೇಳಕ್ಕಲ್ಲ ಸರ್, ಸಾಹೇಬ್ರದೇನೆ ಸಾಹೇಬ್ರೇ ಗೆಲ್ತಾರೆ. ಸಾಹೇಬ್ರೇ ಗೆಲ್ತಾರೆ, ಯಾಕೆ ಅವರೇ ಗೆಲ್ತಾರೆ, ಬೇರೆ ಯಾರಿಗೆ ಅವಕಾಶ ಇಲ್ಲ. ಏನೇ ಆದರೂ ಒಂದ ಮಾಮೂಲಿ ಸಾಹೇಬರು ಅವಾಗಿಂದ ಎತ್ಕೊಂಡ್ಬಂದ್ರೆ ಇವತ್ತಿಗೂ ಅವರೇನೆ, ಏನು ಮಾಡೋಕ್ಕಾಗಿಲ್ಲ. ಯಾರು ಗೆಲ್ಲಲ್ರು, ದಳನೂ ಗೆಲ್ಲಲ್ಲ, ಬಿ ಜೆ ಪಿನೂ ಗೆಲ್ಲಲ್ಲ, ಯಾವತ್ತಿದ್ರು ಸಾಹೇಬರು ಸಾಹೇಬ್ರೇ ಗೆಲ್ಲಲ್ಲ. ಏನು ಸರ್ ಈ ಬಾರಿ ಎಲೆಕ್ಷನ್ ಹೇಗಿದೆ ಸರ್? ಇಲ್ಲಿ ಎಲೆಕ್ಷನ್ ಚೆನ್ನಾಗಿದೆ ಸರ್. ಯಾರಿಗೆ? ನಮ್ಮ ಡಿ ಕೆ ಶಿವಕುಮಾರ್. ಬೇರೆ ಯಾರು ಫೈಟ್ ಇಲ್ವಾ? ಫೈಟ್ ಇದ್ರು ನಮ್ಮ ಸಿ ಡಿ ಕೆ ಶಿವಕುಮಾರ್ ಹತ್ರ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್. ಹೌದಾ? ಹ್ಞೂ, ಅವ್ರ ಹತ್ರ ಅವ್ರ ಹುಲಿ ಕನಕಪುರಕ್ಕೆ ಹುಲಿ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್. ಕನಕಪುರದಲ್ಲಿ ನಡೀತಿರುವಂತಹ ಬುಲೆಟ್ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಾನೀಗ ಒಂದು ಪಬ್ಲಿಕ್ ಅಭಿಪ್ರಾಯವನ್ನ ತಗೊಳ್ತಾ ಇದ್ದೀನಿ. ಅಂದ್ರೆ ಒಂದು ಪಬ್ಲಿಕ್ ಬೂತ್ ಇಲ್ಲಿದೆ, ಈ ಬೂತ್ ನಲ್ಲಿ ಜನರ ಮತದಾನವನ್ನು ಕೂಡ ಈಗ ಮಾಡ್ತಾರೆ. ಅವರ ಒಲವು ಯಾರ ಕಡೆ ಇದೆ, ಸಂಖ್ಯಾಬಲ ಏನಾಗಬಹುದು ಅನ್ನೋದನ್ನ ಕೂಡ ನಾವೀಗ ನೋಡೋಣ. ಈಗ ಪಬ್ಲಿಕ್ ಇಂದ ವೋಟ್ ಕೂಡ ಮಾಡಿಸೋಣ. ಪಬ್ಲಿಕ್ ಪೋಲಿಂಗ್ ಅಲ್ಲಿ ಸಾಕಷ್ಟು ಜನ ಕೂಡ ಬಂದು ಮತ ಕೂಡ ಹಾಕಿದರೆ, ಯಾರಿಗೆ ಎಷ್ಟು ಮತ, ಯಾರ ಪರವಾಗಿ ಜನರ ಒಲವಿದೆ, ಎಲ್ಲವನ್ನು ಕೂಡ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡುತ್ತೆ, ಅಂಕಿ ಸಂಖ್ಯೆ ಸಮೇತವಾಗಿ ನಿಮ್ಮ ಮುಂದೆ ಇಡುತ್ತೆ. ನೋಡೋಣ ಮತ್ತಷ್ಟು ಕಡೆ ಹೋಗೋಣ, ಹೋಗಿ ಅಲ್ಲೂ ಕೂಡ ಮತದಾರರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕೂಡ ನಾವು ತಿಳಿಯೋಣ. ಕನಕಪುರದ ಕ್ಷೇತ್ರದಲ್ಲಿ ನಾವು ಸಂಚಾರ ಮಾಡ್ತಾ ಒಂದು ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿಯಲ್ಲಿ ಒಬ್ಬರು ಯಜಮಾನ್ರು ಸಿಕ್ಕರು ಸರ್. ನಮಸ್ಕಾರ ಯಜಮಾನ್ರೆ. ಹೇಗಿದೆ ಈ ಬಾರಿ ಎಲೆಕ್ಷನ್? ಇಲ್ಲೆಲ್ಲ ಶಿವಕುಮಾರೇ ಬಿಡಪ್ಪ. ಶಿವಕುಮಾರೇ ಯಾಕೆ? ಅವರೇ ಸರಿ ನಮ್ಗೆ ಹೋಗಿ. ಬೇರೆ ಯಾರು ಬೇಡ. ಯಾರು ಬೇಡ? ಯಾರು ಬೇಡ? ಅಲ್ಲಿ ಬೇಡ, ನಮ್ಮನೆ ಕಳಿಸ್ತಾ ಯಾರು ಬೇಡ, ಅವರೇ ಸಾಕು. ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಅವರೇ ಸಾಕು ನಮಗೆ. ಅವರೇ ಗೆಲ್ಲೋದು? ಹೌದು. ಕೊಡ್ತಾರೆ ಯಾರನ್ನ ಕೊಡ್ಲಿ ಅವರೇ ಹೋಗ್ರಿ. ಹೌದಾ? ನೀವೇ ಹೊರಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಯಜಮಾನ್ರೆ. ಇರ್ಲಿ, ಓಕೆ, ತಮ್ಗೆ ಏನಿಸುತ್ತೆ ಸರ್? ಹೌದು, ಈಗ ನಮ್ಮ ಏರಿಯಾಕ್ಕೆ ಕೆಲವಾರು ಕೆಲಸಗಳು ಮಾಡಿದ್ದಾರೆ ಸೂರ್ಯ ಅವರು ಮತ್ತು ಶಿವಕುಮಾರ್ ಅವರು. ಅವರೇ ಗೆಲ್ಲರು. ಅವರೇ ಜೆ ಡಿ ಎಸ್ ಅಥವಾ ಬಿ ಜೆ ಪಿ? ಜೆ ಡಿ ಎಸ್ ಬಿ ಜೆ ಪಿ ಏನಿಲ್ಲ, ವಾಸ ಹೋಗ್ಬಿಡಿ. ಬಿ ಜೆ ಪಿ ಇಲ್ಲ, ಬಿ ಜೆ ಪಿ ಇಲ್ಲ. ಜೆ ಡಿ ಎಸ್ ಸ್ವಲ್ಪ ಇರ್ಬೋದು, ಇದ್ರೂ ಬರಲ್ಲ. ಯಜಮಾನ್ರೆ ನಮಸ್ಕಾರ. ಹೆಂಗಿದೆ ಎಲೆಕ್ಷನ್ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಎಲೆಕ್ಷನ್ ಹೆಂಗಿದೆ ಸ್ವಾಮಿ? ಎಲ್ಲ ಕಲ್ಸಂಗೆ ಕೂತದೆ. ಎಲ್ಲ ಕಲ್ಸಂಗೆ ಕೂತದೆ. ಎಲ್ಲ ಕಲ್ಸಂಗೆ ಕೂತದ? ಯಾರ ಪರವಾಗಿದೆ? ಏನೋ ಎಲ್ಲ ಈಗ ಡಿ ಕೆ ನಡೀತಾ ಇದೆ. ಫೈಟು? ಫೈಟು ನಮ್ಮ ಇಷ್ಟ. ಈಗ ಕುಮಾರಸ್ವಾಮಿ ಬಂದರೆ ಆಗುತ್ತೆ ಅಂತಿದೆ. ಯಾವ್ದು ಬರ್ತದೆ ನೋಡಬೇಕು. ಓಕೆ, ಕುಮಾರಸ್ವಾಮಿ ಬಂದರೆ ಫೈಟ್ ಆಗುತ್ತಾ? ಆಗುತ್ತೆ. ಬೇರೆ ಕ್ಯಾಂಡಿಡೇಟ್ ಆದರೆ? ಬೇರೆ ಕ್ಯಾಂಡಿಡೇಟ್ ಆದರೆ ಡಮ್ಮಿ ಕ್ಯಾಂಡಿಡೇಟ್ ಹಾಕೋತಾರೆ, ಇವ್ರು ಗೆದ್ಕೋತಾರೆ. ಡಮ್ಮಿ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಹಾಕ್ತಾರೆ? ಹೌದು. ಹೆಂಗೆ ಹೇಳ್ತೀರಿ ಅವ್ರು ಡಮ್ಮಿ ಕ್ಯಾಂಡಿಡೇಟ್ ಆಗ್ತಾರೆ? ಇನ್ನೇನು, ಅವ್ರು ಅಲ್ಲಿ ಗೆಲ್ಲಬೇಕು, ಇವ್ರು ಇಲ್ಲಿ ಗೆಲ್ಲಬೇಕು ಅಷ್ಟೇ.
ಇದು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಮಾಡ್ಕೊಳ್ತಾರೆ, ಅವ್ರನ್ನ ಗೆಲ್ಸ್ಕೊಳ್ಳೋಕ್ಕೆ ಅವರು ಇವ್ರನ್ನ ಗೆಲ್ಸ್ಕೊಳ್ಳೋಕ್ಕೆ ಅವರು, ಆದರೆ ಹೊರಗಡೆ ಮಾತ್ರ ಬಾಯಿ ಮಾತಿಗೆ ಬಡಿದಾಡ್ತಾರೆ ಅನ್ನುವಂಥದ್ದು. ಸರ್, ತಾವೇನಂತೀರಿ ಈ ಬಾರಿ ಎಲೆಕ್ಷನ್ಗೆ? ಸರ್, ನಮ್ಮದು ಕಾಂಗ್ರೆಸ್. ಸರ್, ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್? ಏನಂತಂದರೆ ಇವಾಗ ಈ ಶಿವಕುಮಾರ್ ಬಿಟ್ಟರೆ ಬೇರೆ ಇಲ್ಲಿ ಯಾರು ಏನು ಬಂದು ನೋಡೋರಿಲ್ಲ. ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಬಂದು ಬರ್ತಾರೆ, ನಾವು ಜೆ ಡಿ ಎಸ್ ಅವರು, ನಾವು ಬಿ ಜೆ ಪಿಯವರು ಅಂತ. ಅದು ಬಿಟ್ಟರೆ ನಮ್ದು ಏನೇ ಕಷ್ಟ ಇರಲಿ ಡಿ ಕೆ ಸುರೇಶ್ ಹತ್ರ ಹೋಗ್ಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬೇಕು ಅಷ್ಟೇ. ಎಲೆಕ್ಷನ್ ಟೈಮ್ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಯಾರು ಬರಲ್ಲ. ಹಾಗಾಗಿ ಬೇರೆ ಯಾರು ಇಲ್ಲ, ಬೇರೆ ಯಾರು ಇಲ್ಲ, ನಾವು ನಮ್ದೆಲ್ಲ ಕಾಂಗ್ರೆಸ್. ಈ ಒಂದು ಅಭಿಪ್ರಾಯ ನೀಡಿರುವಂತ ಜನ ವ್ಯಕ್ತಪಡಿಸಿದ್ರೆ ಇದು ಗ್ರಾಮೀಣ ಭಾಗ, ಜೊತೆಗೆ ನಾನು ಇಲ್ಲೊಂದು ಪ್ರಯೋಗ ಮಾಡ್ಬೋದು ಅಂತ ಅನ್ಸುತ್ತೆ ನಮಗೆ. ಜನ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಒಂದು ಪೋಲಿಂಗ್ ಮಾಡಿಸ್ಬೋದು ಅಂತ ಅನ್ಸುತ್ತೆ. ನೋಡೋಣ, ಒಂದು ಪೋಲಿಂಗ್ ಕೂಡ ಮಾಡ್ಸೋಣ, ಪಬ್ಲಿಕ್ ಪೋಲಿಂಗ್. ಕನಕಪುರ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಕಡೆಗಳಲ್ಲಿ ನಾವು ಹೋಗುವ ಒಂದು ಗ್ರಾಮ ಒಂದಕ್ಕೆ ಬಂದ್ವಿ. ಇಲ್ಲಿ ನ್ಯಾಯಬೆಲೆ ಅಂಗಡಿ ಒಂದರ ಮುಂದೆ ರೇಷನ್ಗಾಗಿ ಏನಂತ ಸಾಕಷ್ಟು ಜನ ಇದ್ರು ನಮ್ಗೆ. ಯಾಕಂದ್ರೆ ಒಂದೇ ಕಡೆ ಸಾಕಷ್ಟು ಜನ ಇದ್ದಾಗ ಬೇರೆ ಬೇರೆ ಅಭಿಪ್ರಾಯಗಳಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿ ಕೂಡ ಬರ್ತಿದ್ದೀವಿ. ಯಜಮಾನ್ರೆ ನಮಸ್ಕಾರ. ಈ ಬಾರಿ ಎಲೆಕ್ಷನ್ ಹೇಗಿದೆ ಸರ್ ಟ್ರೆಂಡ್ ಕನಕಪುರದಲ್ಲಿ? ಎಲ್ಲ ಚೆನ್ನಾಗಿದೆ. ಯಾರಿಗೆ? ಡಿ ಕೆ ಗೂ ಚೆನ್ನಾಗಿದೆ, ಜೆ ಡಿ ಎಸ್ ಅವ್ರಿಗೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲರಿಗೂ ಚೆನ್ನಾಗಿದೆ. ಹಾಂ, ಎಲ್ಲ ಚೆನ್ನಾಗಿದೆ. ಫೈಟ್ ಇದೆ ಆಗಿರಿ ಸರ್. ಜೋರಿದೆ ಫೈಟ್? ಜೋರಾಗದೆ. ಯಾಕೆ ಫೈಟ್ ಆಯ್ತು ಅಷ್ಟು? ಗೇದರ್ ಕಡೆ ಕೂಲಿ. ಹಾಂ, ಗೇದರ್ ಕಡೆ ಕೂಲಿ. ಗೇದರ್ ಕಡೆ ಕೂಲಿ. ಹೆಂಗಿದೆ ಈ ಬಾರಿ ಎಲೆಕ್ಷನ್? ಯಾರ ಕಡೆ ಇದೆ ಒಲ್ವೋ ಗೊತ್ತಾ? ಇದು ಕಡೆ, ಡಿ ಕೆ ಕಡೆ ಸರ್. ಡಿ ಕೆ ಕಡೆನ? ಯಾಕೆ ಡಿ ಕೆ ಕಡೆ? ಅವರು ಯಾರು ಒತ್ತಾಯ ಮಾಡಿರಲಿಲ್ವಲ್ಲ. ಅವ್ರ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಅಂತ. ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ರೆ ಆಗುತ್ತಾ? ಓಕೆ, ಡಿ ಕೆ ಶಿವಕುಮಾರ್ ಪರವಾಗಿ ಅಂದ್ರೆ ಅವ್ರ ವಿರುದ್ಧವಾಗಿ ಯಾರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಇಲ್ಲ, ಹಾಗಾಗಿ ಅವ್ರ ಕಡೆಗಿದೆ. ಅವ್ರು ಇದ್ರೆ ಇನ್ನು ಧೈರ್ಯವಾಗಿ ನಿಂತ್ಕೊಂಡು ಮಾಡೋರು ಬೇಕಿತ್ತು ಅಂತ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಅಭಿಪ್ರಾಯ ಏನಮ್ಮ ಈ ಬಾರಿ ಎಲೆಕ್ಷನ್ ಬಗ್ಗೆ? ನಮ್ಮ ಅಭಿಪ್ರಾಯ ನಾವು ಈ ಸರಿ ಕುಮಾರಸ್ವಾಮಿಗೆ ಹಾಕುವ ಅಂತ ಇದ್ದೀವಿ ಸ್ವಾಮಿ. ಕುಮಾರಸ್ವಾಮಿಗೆ ಹಾಕುವ ಅಂತ. ಏನೋ ಯಾವ ನಿಂತ್ಕೊಂಡು ಮಾಡ್ಲಿ ಮಾಡದೆ ಹೋಗ್ಲಿ, ಅವ್ರಿಗೆ ಮಾಡ ಹಾಕ್ಬೇಕು ಅಂತ ನಮ್ಮ ಆಸೆ ಅದೆ, ಮಾಡಬೇಕು ಅಂತ ನಮ್ಮಲ್ಲಿ ಇದೆ ಸ್ವಾಮಿ. ಆಯ್ತು, ಇನ್ನು ಮುಂದೆ ಮತ್ತಷ್ಟು ಕಡೆ ಹೋಗೋಣ, ಅಲ್ಲಿ ಕೂಡ ಜನಾಭಿಪ್ರಾಯ ಏನಿದೆ ಅನ್ನೋದು ಕೂಡ ನಾವು ತಿಳ್ಕೊಂಬರೋಣ. ಯಜಮಾನ್ರೆ ನೀವೇನಂತೀರಿ? ಅದೇ, ಇಲ್ಲಿ ಸತತ ಅವರು ಡಿ ಕೆ ಶಿವಕುಮಾರೇ ಆಗಿಂದ ಗೆದ್ದು ಬರ್ತಾ ಇರೋದು. ಆ ಥರಲ್ಲೂ ಈಗ ಜೆ ಡಿ ಎಸ್ನವರು ಯಾವುದೇ ಇದಾದಂಥ ಅಭ್ಯರ್ಥಿನ ಸ್ಪಷ್ಟನೆ ಮಾಡಿಲ್ಲ, ಮಾಡದೇ ಇರೋದ್ರಿಂದ ಇದು ಅವಿರೋಧ ಆಯ್ಕೆ ಆಗೋಕ್ಕೂ ಆದಾತ ಏನೋ. ಬಿ ಜೆ ಪಿ ಇಲ್ಲಿ ಏನೂ ಇದಿಲ್ಲ ನಮ್ಮ ಇದರಲ್ಲಿ, ನಮ್ಮ ಸುತ್ತಲ್ಲಿ. ಹಂಗಾಗಿ ಡಿ ಕೆ ಸಿ ಅವಾನೇ ಇಲ್ಲಿ ಜಾಸ್ತಿ ಇದೆ. ನಮ್ದು ಅದೇ, ನಮ್ದು ಅದೇ, ಎಲ್ಲರೂ ಒಂದೇ ನಾವು. ಹಾಗೆ ನಾವು ಕನಕಪುರದ ಕ್ಷೇತ್ರದ ಮತದಾರರ ಮನದಾಳವನ್ನು ತಿಳಿಯುವಂಥ ಪ್ರಯತ್ನದ ಭಾಗವಾಗಿ ಒಂದು ಪಬ್ಲಿಕ್ ಬೂತನ್ನು ಇಟ್ಟು ಪೋಲಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ. ಈಗ ಈ ಹಳ್ಳಿಲಿ ಒಂದು ಪೋಲಿಂಗ್ ಮಾಡಿಸೋಣ, ನೋಡೋಣ ಜನಾಭಿಪ್ರಾಯ ಹೇಗೆ ಬರುತ್ತೆ. ಓಕೆ, ಈಗ ಕನಕಪುರ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಹೋಬಳಿಗೆ ನಾವೀಗ ಬಂದಿದ್ದೀವಿ, ಅಲ್ಲಿ ಜನಾಭಿಪ್ರಾಯವನ್ನು ಕೂಡ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಈ ಬಾರಿ ಹೇಗಿದೆ ಎಲೆಕ್ಷನ್ ಟ್ರೆಂಡ್? ಇಲ್ಲೆಲ್ಲ ಕಾಂಗ್ರೆಸ್ ಹವಾ ಇದೆ. ಕಾಂಗ್ರೆಸ್ ಹವಾ? ಬೇರೆ ಯಾವುದಿಲ್ವಾ? ಬೇರೆ ಜೆ ಡಿ ಎಸ್ ಇಲ್ಲಿ ಸ್ವಲ್ಪ ಇದೆ, ಆದರೂ ಅಷ್ಟೊಂದು ಪ್ರಭಾವ ಇಲ್ಲಿ ಇಲ್ಲ. ಯಾಕೆ? ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಅಭಿವೃದ್ಧಿ ಕಾಮಗಾರಿ, ಮತ್ತು ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳು, ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಹಂಗಾಗಿ ಇಲ್ಲಿ ಎದುರಾಳಿಗಳು ಏನು ಅಂತ ಪ್ರಾಬಲ್ಯ ಇಲ್ಲ, ಇಲ್ಲಿ ಯಾವ ಪ್ರಾಬಲ್ಯ ಇಲ್ಲ. ಸ್ಟ್ರಾಂಗ್ ಎದುರಾಳಿಗಳು ಇಲ್ಲ ಅಂತ? ಸ್ಟ್ರಾಂಗ್ ಎದುರಾಳಿಗಳು ಕಮ್ಮಿ ಇದ್ದಿದ್ರೆ ಏನು ಇಲ್ಲ, ಅಲ್ಲಿ ಇಲ್ಲಿ ಬೇಸೆ ಇಲ್ಲ, ಹಂಗಾಗ್ಬಿಟ್ಟಿದೆ ಈಗ. ಓಕೆ, ಎದುರಾಳಿಗಳಿಗೆ ಬೇಸ್ ಇಲ್ಲ. ತಾವೇನಂತೀರಿ? ಸರ್, ನಾವು ಜೆ ಡಿ ಎಸ್. ಜೆ ಡಿ ಎಸ್ ಈ ಸರಿ ಅವಕಾಶ ಇದೆಯಾ ಜೆ ಡಿ ಎಸ್? ಹೌದು ಸರ್, ಇದಕ್ಕೆ ಅನುಕೂಲ. ಯಾಕೆ, ಹೆಂಗೆ ಹೇಳ್ತೀರಿ? ಅವರು ಮೊದಲೆಲ್ಲ ಇದು ಮಾಡೋರೆ, ಸಾಲ ಮನ್ನಾ ಮಾಡೋರೆ, ಅವ್ರಿಗೆ ಆಯ್ತದೆ ಅಂತ ನಾವು. ಹೌದು ಸರ್, ಇದ್ಸಲ ಹೇಳೋಕ್ಕಾಗಲ್ಲ ಸರ್. ತಾವೇನಂತೀರಿ ಸರ್? ಸರ್, ಈ ಕಡೆ ಒಳ್ಳೆ ನಮ್ಮ ಡಿ ಕೆ ಶಿವಕುಮಾರ್ ಸುರೇಶ್ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಓ ಸತಿಗಿಂತ ಈ ಸತಿ ಅತಿ ಹೆಚ್ಚು ಮತದಾನ ಅಂತದಿಂದ ಹೇಳ್ತಾರೆ. ತಾವೇನಂತೀರಿ ಸರ್? ನಮ್ಮ ಸಾಹೇಬರು ಶಿವಕುಮಾರ್ ಸೂರ್ಯವರು ಭಾರಿ
ಅದ್ದೂರಿಯಿಂದ ಗೆಲ್ತಾರೆ, ಏನು ತೊಂದರೆ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಮಾಡಿದ್ದಾರೆ. ಯಾವ ಕೆಲಸಗಳು ಮಾಡಿಲ್ಲ ಅಂದರೆ ಯಾವ ರೈತರು ಕೇಳಿದ್ರು ಮಾಡ್ತಾರೆ. ಪ್ರತಿಯೊಂದು ಕೆಲಸಗಳೆಲ್ಲ ಮಾಡಿಕೊಡ್ತಾರೆ. ಯಾವ ತಾಲೂಕು ಆಫೀಸ್ಗಳಲ್ಲೂ ಕೆಲಸಗಳು ಮಾಡಿಸ್ಕೊಡ್ತಾರೆ. ಬಿ ಜೆ ಪಿ ಅವರು ತಿಳಿದವರು ಯಾವ ಕೆಲಸಗಳು ಮಾಡಿಕೊಡಲ್ಲ ಸರ್ ಇದುವರೆಗೂ. ಅಷ್ಟು ಕಾಂಗ್ರೆಸ್ ಸೂರ್ಯಸುಕುಮಾರ್ ಇವ್ರ ಕಡೆ ಯಾರು ಗೆಲ್ಕೋವಲ್ದು ಸೋಲ್ಕೋವಲ್ಬಿಡಿ ಸರ್. ಸೂರ್ಯ ಗೆಲ್ತಾರೆ, ಶಿವಕುಮಾರ್ ಗೆಲ್ತಾರೆ, ಗ್ಯಾರಂಟಿ 100%. ಎಲೆಕ್ಷನ್ ಕುಮಾರಸ್ವಾಮಿ ಭೀಮಾಸ್ವಾಮಿ ನಮ್ಮ ಕಡೆ ಇಲ್ಲ, ಕಾಂಗ್ರೆಸ್ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗ್ಬೇಕು ನಮ್ಗೆ. ಗೆದ್ದೇ ಗೆಲ್ತಾರೆ, ನಮ್ಮ ತಾಲೂಕಲ್ಲಿ ಭರವಸೆ ನಾವು ಕೊಡ್ತೀವಿ. ಗೆದ್ದೇ ಗೆಲ್ತಾರೆ, ಫೈಟ್ ಯಾವುದೇ ಕಾರಣಕ್ಕೂ ಫೈಟ್ ಇಲ್ಲ. ಫೈಟ್ ಇದ್ರೂ ಅಷ್ಟೇ, ಯಾರೇ ಬೈಟ್ ಬಂದ್ರು ನಾವು ಡಿ ಕೆ ಶಿವಕುಮಾರೇ ಗೆಲ್ಲೋದು. ಗೆಲ್ಲೋದು ಡಿ ಕೆ ಶಿವಕುಮಾರೇ. ಯಾಕೆ ಜನಗಳಿಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾರೆ ಸ್ವಾಮಿ ಅವರು, ಕಷ್ಟ ಸುಖ ಕಾಯ್ತಾರೆ. ಏನೇ ಆದರೂ ನಮ್ಮ ಕಡೆ ಕೋಟಳ್ಳಿ ಹೋಬಳಿ ಮಾಡೋದೇ ಅವರು, ಅದಕ್ಕೆ ನಾವು ಅವ್ರ ಕಡೆ ಪರವಾಗಿರ್ತೀವಿ. ಓಕೆ, ತಾವೇನಂತೀರಿ ಯಜಮಾನ್ರೆ? ಡಿ ಕೆ ಶಿವಕುಮಾರ. ಡಿ ಕೆ ಶಿವಕುಮಾರ ಕ್ಯಾನ್ವಾಸ್ ಮಾಡುವಂಗೆ ಇಲ್ಲ ಆ ಥರ. ನಮ್ಮ ಕಡೆ ಫೈಟ್ ಇಲ್ವಾ? ಫೈಟ್ ಇಲ್ಲ. ನಮ್ಮ ಡಿ ಕೆ ಅವರೇ. ಡಿ ಕೆ ಅವರೇ? ಹಾಂ ಪಕ್ಕಾ. ತಾವೇನಂತೀರಿ ಸ್ವಾಮಿ? ಡಿ ಕೆ ಶಿವಕುಮಾರ ಸ್ವಾಮಿ. ಅವರೇ ಬೇಕು ಸ್ವಾಮಿ ನಮಗೆ. ಮಾಡೋರೆ ತಾವೇನಂತೀರಿ ಸರ್? ಡಿ ಕೆ ಶಿವಕುಮಾರೇ ಗೆಲ್ತಾರೆ ಸರ್, ಅವರೇನೆ ಡೆಲ್ಲಿಯಿಂದನೇ ಗೆಲ್ತಾರೆ, ಇಲ್ಲೂ ಗೆಲ್ತಾರೆ ಅವರು. ಇಲ್ಲಿ ಎಲ್ಲ ನಮಗೆ ಚೆನ್ನಾಗಿ ಶ್ರಮ ಪಟ್ಟು ಕೆಲಸ ಮಾಡಿಕೊಟ್ಟವ್ರೆ, ಕಷ್ಟ ಸುಖಾಗವ್ರೆ. ಯಾರು ಫೈಟ್ ಮಾಡೋಕ್ಕೂ ಆಗಲ್ಲ, ಯಾರೇ ಫೈಟ್ ಮಾಡಿದ್ರು ಗೆಲ್ಲಕ್ಕಂತೂ ಸಾಧ್ಯನೇ ಇಲ್ಲ. ಬೇರೆಯವರು ನಮ್ಮ ಡಿ ಕೆ ಶಿವಕುಮಾರ್ ಗೆಲ್ಲೇ ಗೆಲ್ತಾರೆ.